ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 101 ಕ್ರೈಸ್ತ ಪ್ರಪಂಚ ಬಾಬೆಲ್ ಇವುಗಳು ಅದರ ಮೂಲ ಸ್ವರೂಪಗಳು ಶಾರೀರಿಕ ಇಸ್ರಾಯೇಲ್ ವಿಫಲವಾಗುವುದನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ತಾನು ಅಬ್ರಹಾಮನ ನಿಜವಾದ ಸಂತತಿ ಎಂಬುವ ಹಕ್ಕೇಳಿಕೆ ನೀಡುತ್ತದೆ ಮತ್ತು ಕಾಯುತ್ತಾ ಸಿದ್ಧವಾಗಿದ್ದು ಅನ್ಯ ಜನರ ಪ್ರಪಂಚವನ್ನು ಪರಿವರ್ತಿಸುವುದಕ್ಕೂ ತವಕವುಳ್ಳದ್ದಾಗಿದೆ ಮತ್ತು ಯಹೂದ್ಯ ಪದ್ಧತಿಯು ಹೇಳಿಕೊಳ್ಳುವಂತೆ ನೀತಿಯು ಆಳುವುದಕ್ಕೂ ಬೋಧಿಸುವುದಕ್ಕೂ ಮತ್ತು ಎಲ್ಲ ದೇಶಗಳಿಗೆ ಆಶೀರ್ವಾದವನ್ನುಂಟು ಮಾಡುವುದಕ್ಕೂ ತವಕವುಳ್ಳದ್ದಾಗಿದೆ ಪ್ರಸ್ತುತ ಕಾಲವು ಸಾಂಕೇತಿಕ ಯುಗದಂತಿದೆ ಮಾತ್ರವಲ್ಲದೆ ಆಗ ನಾಯಕರುಗಳು ಸಾಮಾನ್ಯವಾಗಿ ಬರಲಿರುವ ಮೆಸ್ಸಿಯನ ವಾಗ್ದಾನಗಳನ್ನು ಅಲಂಕಾರಿಕ ಹೇಳಿಕೆಗಳು ಎಂಬಂತೆ ಪರಿಗಣಿಸುತ್ತಾರೆ ಜನರಲ್ಲಿನ ಕೇವಲ ಸಾಮಾನ್ಯ ವರ್ಗದವರು ಮಾತ್ರವೇ ವ್ಯಕ್ತಿಗತ ಮೆಸ್ಸಿಯನನ್ನು ನಿರೀಕ್ಷಿಸಿದ್ದರು ಆದರೆ ಅವರಲ್ಲಿ ವಿದ್ಯಾವಂತರು ಆಗ ವ್ಯಕ್ತಿಗತ ಮೆಸ್ಸಿಯನನ್ನು ನಿರ್ಲಕ್ಷಿಸಿದರು ಮತ್ತು ಅವರ ಸಭಾರಾಷ್ಟ್ರವು ತಮ್ಮ ಉತ್ತಮ ಆಜ್ಞೆಗಳು ಅಥವಾ ಕಾನೂನುಗಳ ಕಾರಣ ಬೇರೆಯವರ ಮೇಲೆ ವಿಜಯ ಸಾಧಿಸುತ್ತದೆಂದು ಮತ್ತು ಆ ರೀತಿಯಲ್ಲಿ ಸಾಮಾನ್ಯ ಜನರ ವ್ಯಕ್ತಿಗತ ಮೆಸ್ಸಿಯನ ನಿರೀಕ್ಷೆಯು ಈಡೇರುತ್ತದೆಂದು ಭಾವಿಸಿದರು ಈ ದೃಷ್ಟಿಕೋನವನ್ನು ವಿದ್ಯಾವಂತ ಯಹೂದಿ ಪಂಡಿತರುಗಳು ಅಥವಾ ರಬ್ಬಿಗಳು ಇನ್ನೂ ಹೊಂದಿದ್ದಾರೆ ಅವರುಗಳು ಮೆಸ್ಸಿಯನ ಬಗೆಗಿನ ಪ್ರವಾದನೆಗಳು ಅವರ ಸಭಾರಾಷ್ಟ್ರಕ್ಕೆ ಅನ್ವಯವಾಗುತ್ತದೆಯೇ ಹೊರತು ಜಗತ್ತಿನ ಒಬ್ಬ ವ್ಯಕ್ತಿಗತ ರಕ್ಷಕನಿಗೆ ಅನ್ವಯವಾಗದು ಎಂದು ಅರ್ಥೈಸುತ್ತಾರೆ ಕ್ರಿಸ್ತನ ಶ್ರಮೆಯ ಬಗ್ಗೆ ಇರುವ ಪ್ರವಾದನೆಗಳನ್ನು ಕೂಡ ಅವರು ಒಂದು ಜನವಾಗಿ ಪಡುವ ಶ್ರಮೆಗೆ ಅನ್ವಯಿಸುತ್ತಾರೆ ಅವರ ವಿಚಾರಣಾ ಸರಣಿಗಳನ್ನು ಸಾಗಿಸುತ್ತಾ ಅವರು ತಮ್ಮ ನಿಯೋಗಗಳನ್ನು ಪ್ರಪಂಚದಾದ್ಯಂತ ಜನರನ್ನು ಮೋಶೆಯ ಧರ್ಮಶಾಸ್ತ್ರಕ್ಕೆ ಪರಿವರ್ತಿಸುವಂತೆ ಕಳುಹಿಸಿಕೊಡುತ್ತಾರೆ ಮತ್ತು ಈ ರೀತಿಯಲ್ಲಿ ಅವರು ಪ್ರಪಂಚದ ಎಲ್ಲ ಕುಟುಂಬಗಳನ್ನು ಸಂಧಿಸಿ ಅವರಿಗೆ ವ್ಯಕ್ತಿಗತ ಮೆಸ್ಸಿಯನ ಆಶೀರ್ವಾದಗಳ ಒತ್ತಟ್ಟಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನುಂಟು ಮಾಡುವುದನ್ನು ನಿರೀಕ್ಷಿಸುತ್ತಾರೆ ಈ ಪ್ರಕರಣವು ಈ ಮಟ್ಟಕ್ಕಿರುವಾಗ ನಮ್ಮ ಕರ್ತನು ಅದನ್ನು ಟೀಕಿಸುವವನಾಗಿ ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ಮತ್ತಾಯ 23:15 ಎಂದು ಹೇಳುತ್ತಾನೆ ಇಂದು ಹೆಸರು ಮಾತ್ರದ ಕ್ರೈಸ್ತ ಪ್ರಪಂಚದವರ ವಿಚಾರಣಾ ಸರಣಿಗೆ ಎಷ್ಟು ಸಮಾನ ರೂಪವಾಗಿದೆ ಅಲ್ಲವೇ ಸಾಮಾನ್ಯ ಜನರಿಗೆ ಕ್ರಿಸ್ತನು ತಿರುಗಿ ಬರುತ್ತಾನೆಂಬ ವಾಗ್ದಾನದ ಬಗ್ಗೆ ಗಮನವನ್ನು ಸೆಳೆಯುವಾಗ ಮತ್ತು ಅಪೋಸ್ತಲರುಗಳು ಹಾಗೂ ಪ್ರವಾದಿಗಳು ಕ್ರಿಸ್ತನ ಎರಡನೆಯ ಆಗಮನದಲ್ಲಿ ಸಹಸ್ರಮಾನವು ಪುನಃವಶದ ಕಾಲವು ಫಲಿಸುತ್ತದೆ ಎಂಬುದಾಗಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅಪೋಸ್ತಲರ ಕೃತ್ಯಗಳು 3:19-21 ಎಂದು ತಿಳಿಸುವಾಗ ಕ್ರಿಸ್ತನ ಪ್ರಥಮ ಆಗಮನದಲ್ಲಿ ಅದೇ ವರ್ಗದವರು ಮಾಡಿದಂತೆ ಅವರು ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮತ್ತು ಅದರಲ್ಲಿ ಉಲ್ಲಾಸಿಸುವಂತೆ ಬಾಗುತ್ತಾರೆ ಆದರೆ ಇಂದು 1800 ವರ್ಷಗಳ ಹಿಂದೆ ಮಹಾಯಾಜಕರು ಆಳುವವರಾಗಿದ್ದಂತೆ ಬಹಳ ಮುಂದುವರೆದಿದೆ ಕಲ್ಪನೆಗಳಿವೆ ಲೋಕದಲ್ಲಿ ಶಾಂತಿ ಮತ್ತು ಮನುಷ್ಯರೊಳಗೆ ಸಮಾಧಾನ ಎಂಬ ಸಹಸ್ರಮಾನದ ವಾಗ್ದಾನಗಳನ್ನು ಕರ್ತನ ವ್ಯಕ್ತಿಗತ ಆಗಮನವಿಲ್ಲದೆ ತಮ್ಮ ಸ್ವಂತ ಪ್ರಯತ್ನ ನಿಯೋಗ ಮುಂತಾದವುಗಳಿಂದ ತಂದುಕೊಳ್ಳಬೇಕಾಗಿದೆ ಎನ್ನುತ್ತಾರೆ ಈ ರೀತಿಯಾಗಿ ಅವರು ದ್ವಿತೀಯಾಗಮನದ ವಾಗ್ದಾನಗಳನ್ನು ಮತ್ತು ಬರಲಿರುವ ರಾಜ್ಯದ ವಿಷಯಗಳನ್ನು ನಿರರ್ಥಕಗೊಳಿಸಿದ್ದಾರೆ ಪ್ರಸ್ತುತ ಮಹಾಯಾಜಕರುಗಳು ಮತ್ತು ಆಡಳಿತಗಾರರು ಕ್ರೈಸ್ತ ಪ್ರಪಂಚದ ಪಾದ್ರಿಗಳು ತಮ್ಮನ್ನು ಮೋಸಪಡಿಸಿಕೊಂಡು ಮತ್ತು ಜನರನ್ನೂ ಮೋಸಪಡಿಸುತ್ತಾ ಅವರ ನಿಯೋಗ ಸೇವಾ ಪ್ರಯತ್ನಗಳು ಇನ್ನೇನು ಜಯ ಹೊಂದಲಿವೆ ಮತ್ತು ಅದು ಕರ್ತನಿಲ್ಲದೆ ಎಂದು ಈಗ ಅವರು ಪ್ರಪಂಚಕ್ಕೆ ಪವಿತ್ರ ಗ್ರಂಥದಲ್ಲಿ ವರ್ಣಿಸಿರುವ ಸಹಸ್ರಮಾನದ ಎಲ್ಲ ಆಶೀರ್ವಾದಗಳನ್ನು ಪರಿಚಯಿಸುತ್ತಿದ್ದೇವೆ ಎಂಬ ಹಕ್ಕೇಳಿಕೆ ನೀಡುತ್ತಾರೆ ಮತ್ತು ಅವರುಗಳು ಅದನ್ನೇ ನಂಬುವವರಂತೆ ಕಂಡುಬರುತ್ತಾರೆ ಈ ಭ್ರಮೆಯ ಬುನಾದಿಯು ಜ್ಞಾನದಲ್ಲಿ ಹೆಚ್ಚಳ ಉಂಟಾಗಿ ಅದು ಈ ಲೋಕದಲ್ಲಿ ಅತ್ತಿತ್ತ ಚಲಿಸುತ್ತದೆ ಎಂಬ ಸತ್ಯದ ಮೇಲೆ ನಿಂತಿದೆ ಎಂಬುವಂಥದ್ದು